ಚಾಮರಾಜನಗರದ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ ರೂಪಶ್ರೀ ಮಹಿಳಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ನಡೆದ ಎರಡನೇ ಬ್ಯಾಚ್ ಬ್ಯೂಟಿ ಪಾರ್ಲರ್ ಮತ್ತು ಟೈಲರಿಂಗ್ ತರಬೇತಿಯ ಸಮಾರೋಪ ಸಮಾರಂಭವನ್ನು ಕೆನರಾ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕ ನಂಜುಂಡಸ್ವಾಮಿ ಉದ್ಘಾಟಿಸಿ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಬ್ಯಾಚ್ ಎರಡನೇ ಬ್ಯಾಚ್ ಮೊನ್ನೆ ಒಂದು ಬ್ಯಾಚ್ ಆಯಿತು ಅಂತ ಹೇಳೋದ್ರಿಂದ ಹಿಂದೆ ಆಯ್ತು ಇದು ಎರಡನೇ ಬ್ಯಾಚ್. ನಿಜವಾಗ್ಲೂ ನೀವೆಲ್ಲ ಪುಣ್ಯವಂತರು ಅಂತ ಹೇಳ್ತೀನಿ. ಯಾಕೆಂತ ಆಮೇಲೆ ಹೇಳ್ತೀನಿ. ಇವರು ಆಯೋಜಕರು ಎಲ್ಲ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಬಟ್ ಟ್ರೈನಿಂಗ್ ಆದಮೇಲೆ ಇವರು ಯಾವ ರೀತಿ ಜೀವನ ರೂಪಿಸ್ಕೊಳ್ತಾರೆ ಅನ್ನೋದು ನನಗೆ ಸ್ವಲ್ಪ ಸಂಶಯ ಆಗ್ತಾ ಇದೆ. ಅಂದರೆ ಎಲ್ಲ ಸ್ಕಿಲ್ಸ್ ಎಲ್ಲ ಮಾಡಿದ್ರು ಬಟ್ ಹಣಕಾಸು ಎಲ್ರಿಗೂ ಹೊಂದಕ್ಕೆ ಆಗುತ್ತ ಹೋಗಿ ಮಾತಾಡಿ ಅದು ಎಲ್ರಿಗೂ ಹಣ ಹೊಂದ್ಕೊಳಕ್ ಆಗುತ್ತ ನಿಮ್ಗೆ ಬೇಕಾದ ಹಣ ಏನ್ ಪ್ಲಾನ್ ಇದೆ ನಿಮ್ ಮೈಂಡಲ್ಲಿ ಏನ್ ಪ್ಲಾನ್ ಇದೆ? ಅಲ್ಲ ಬಿಸ್ನೆಸ್ ಮಾಡ್ತೀರಿ ಕರೆಕ್ಟ್, ಈಗ ಅವ್ರನ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ ನೀವು ಮಾಡ್ಕೊಂಡು ಹೋಗ್ತೀರಿ. ನಿಮ್ಗೆ ಹಣಕಾಸಿನ ಅವಶ್ಯಕತೆ ಇಲ್ವಾ? ಎಷ್ಟು ಜನಕ್ಕೆ ಈಗ ಹಣ ಇದೆ ಅಷ್ಟು ಹೊಂದ್ಕೊಳ್ಳೋಷ್ಟು ಹಣ ಎಷ್ಟು ಜನಕ್ಕಿದೆ ಕೈ ಎತ್ತಿ ನೋಡೋಣ. ಎಲ್ಲೊಂದ್ ಕಡೆ ಅವ್ರಿಗೆ ಸಮಸ್ಯೆಗಳಾಗ್ತದೆ. ಇದಾದ್ಮೇಲೆ ಎಷ್ಟು ಜನ ಬ್ಯಾಂಕ್ ಗಳಿಗೆ ಹೋಗ್ತಾರೆ? ಎಲ್ಲರಿಗೂ ಬ್ಯಾಂಕ್ ನವ್ರು ಕೊಡಲ್ಲ, ಖಂಡಿತ ಕೊಡಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ನೀವು ಯಾವುದೇ ಯಾವುದೇ ಊರಲ್ಲಿ ಮಾಡಿ, ನೀವು ಈ ರೀತಿ ಕಾರ್ಯಕ್ರಮಗಳಾದಾಗ ಒಬ್ಬ ಬ್ಯಾಂಕ್ ನವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಪ್ಲೀಸ್ ಬನ್ನಿ ಅಂತ ಒಂದು ಇನ್ವೈಟ್ ಮಾಡಿ. ನನಗೆ ಜವಾಬ್ದಾರಿ ಇದೆ, ನಾನು ಇಷ್ಟರಲ್ಲಿ ಎಷ್ಟೇ ಜನ ಬಂದರೂ ನಾನು ಕೊಡಬೇಕಾಗತ್ತೆ, ಆ ಥರ ಜವಾಬ್ದಾರಿ ಕೊಟ್ಟಿದ್ದೀನಿ. ಆ ರೀತಿ ಕೆಲಸಗಳನ್ನ ಮುಂದುವರಿಸಿ, ಅವರು ಒಳ್ಳೆ ರೀತಿಯಲ್ಲಿ ಬ್ಯಾಂಕನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮೇನ್ ಬರೋದಕ್ಕೆ ಪ್ರಯತ್ನ ಮಾಡಿ. ಗೊತ್ತಾಯ್ತಲ್ಲ, ಇಲ್ಲಿ ಎಷ್ಟು ಜನ ಚಾಮರಾಜನಗರ ಈ ಟೌನ್ ಅವರು ಇದ್ದೀರಿ, ಅಕ್ಕಪಕ್ಕ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಎಷ್ಟು ಜನ ಇದ್ದೀರಿ ಅಷ್ಟೇ? ಉಳಿದವರು ನಮ್ಮ ತಾಲೂಕಿನವರು ಎಷ್ಟೇ ಜನ ಇದ್ರು ನಾನು ಸಹಾಯ ಮಾಡ್ತೀನಿ. ಚಾಮರಾಜನಗರ ತಾಲೂಕಿನವರು ಎಷ್ಟು ಜನ ಟ್ರೈನಿಂಗ್ ತಗೊಂಡಿದ್ದೀರಿ, ಎಲ್ರಿಗೂ ಸಹಾಯ ಮಾಡ್ತೀನಿ.